नमस्कार वीक्षकरे, इंदिन क्राइम मिस्ट्री गे स्वागत। समाज हिरिय नागरिकरे, निम्म अहम प्रतिष्ठेगे प्रीतिसुव मुग्ध मनसुगळन्नु बलिकोडबेडि। योग्यते इद्दरे दोड्डस्तिके, मानवीयते निम्मल्लि बदुकिद्दरे ತಲೆಯ ಮೇಲೆ ಎರಡು ಅಕ್ಕಿ ಕಾಳು ಹಾಕಿ ಅವರಿಗೆ ಎಳ್ಳು ನೀರು ಬಿಡುವ ನೀಚ ಕೃತ್ಯಕ್ಕೆ ಕೈ ಹಾಕದಿರಿ। ಯಾಕೆ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಇಂದಿನ ವಿಷಯನೇ ಆಗಿದೆ, ನೋಡೋಣ ಬನ್ನಿ। ಹಾಸನ ರಸ್ತೆಯಲ್ಲಿ ಅಟ್ಟಾಡಿಸಿ ಕತ್ತಿಯಿಂದ ಪತ್ನಿಯ ಮೇಲೆ ದರ್ಪ ಮೆರೆದ ಪಾಪಿ ಪತಿ। ಇನ್ನೊಂದೆಡೆ ಮಹಾರಾಷ್ಟ್ರದ ಪುಣೆ ಬೀದಿಯಲ್ಲಿ ಕೈಯಲ್ಲಿ ಮಚ್ಚು ಹಿಡಿದು ಯುವತಿಯನ್ನು ಅಟ್ಟಾಡಿಸಿ ಕೊಲೆ ಮಾಡಲು ಯತ್ನಿಸಿದ ಪಾಗಲ್ ಪ್ರೇಮಿ। ಈ ಎರಡು ಸುದ್ದಿಗಳು ಸಹ ಯುವಕರಿಂದ ಯುವತಿಯ ಹಲ್ಲೆಯ ಭೀಕರತೆ ಒಂದೆಡೆಯಾದರೆ, ಮತ್ತೊಂದೆಡೆ ಬಾಗಲಕೋಟೆ ಜಿಲ್ಲೆಯ ಬೇವಿನಮಟ್ಟಿಯಲ್ಲಿ ಮಗಳ ಪ್ರೀತಿಗೆ ಅಡ್ಡಿಯಾದ ಪೋಷಕರು ತಮ್ಮ ಅಪ್ರಾಪ್ತ ಮಗಳು ಹಾಗೂ ಆಕೆಯ ಪ್ರಿಯತಮನನ್ನು ದಾರುಣವಾಗಿ ಕೊಂದು ಹಾಕಿದ್ದಾರೆ ಹಾಗೂ ತನ್ನ ಪ್ರಿಯಕರ ಜೊತೆಗಿದ್ದಾಗ ಸ್ವತಃ ತಂದೆಯ ಕೈಗೆ ಸಿಕ್ಕಿ ಬಿದ್ದ ನೋವಲ್ಲಿ ಮುಂದೇನು ಮಾಡುತ್ತಾರೋ ಎಂಬ ಭಯದಲ್ಲಿ ಬಾಲಕಿ ವಿಷ ಸೇವಿಸಿ ಜೀವ ಬಿಟ್ಟರೆ, ಮಗಳ ಸಾವಿಗೆ ಹಾಗೂ ನಮ್ಮ ಮರ್ಯಾದೆಗೆ ಕುಂದು ತನ್ನಲ್ಲ ಎಂಬ ಕೋಪದಲ್ಲಿ ಪ್ರಿಯಕರನನ್ನು ಅಮಾನುಷವಾಗಿ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿ ಆತನಿಗೂ ವಿಷ ಉಣಿಸಿ ಹತ್ಯೆ ಮಾಡಿದ್ದಾರೆ। ಇಂತಹ ಎಷ್ಟೋ ಘಟನೆಗಳು ಬೆಳಕಿಗೂ ಸಹ ಬರುವುದಿಲ್ಲ। ಅರೆ, ಏನಾಗ್ತಿದೆ ನಮ್ಮ ಸಮಾಜಕ್ಕೆ? ಯುವಕರಿಂದ ಯುವತಿಯರ ಹಲ್ಲೆ, ಗಂಡನಿಂದ ಹೆಂಡತಿಯ ಮೇಲೆ ಹಲ್ಲೆ ಹಾಗೂ ಹೆತ್ತವರಿಂದ ಮಕ್ಕಳ ಹತ್ಯೆ, ಹೀಗೆ ಇದನ್ನು ಬಿಟ್ಟರೆ ಇನ್ಯಾವ ವಿಷಯಗಳನ್ನು ನಾವು ಬೆಳಗ್ಗೆ ಎದ್ದು ಕೇಳುವುದಿಲ್ಲ? ಇಂತಹ ಅಹಿತಕರ ಘಟನೆಗಳಿಂದ ಮಕ್ಕಳ ಹಾಗೂ ಸಮಾಜದ ಮೇಲೆ ಯಾವ ರೀತಿಯ ದುಷ್ಪರಿಣಾಮವಾಗುತ್ತಿದೆ ಎಂಬುದನ್ನು ನಮ್ಮನ್ನು ಚಿಂತೆಗೀಡು ಮಾಡುತ್ತದೆ। ಹಾಗೆಯೇ ಇಂತಹದ್ದೇ ಒಂದು ದುರ್ಘಟನೆ ಕೋಲಾರ ಜಿಲ್ಲೆಯಲ್ಲೂ ಸಹ ನಡೆದಿದೆ। ಅನ್ಯ ಜಾತಿಯ ಹುಡುಗನನ್ನು ಪ್ರೀತಿಸಿದ್ದಕ್ಕೆ ಇಲ್ಲೊಬ್ಬ ಪಾಪಿ ತಂದೆ ತನ್ನ ಕರುಳ ಬಳ್ಳಿಯನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿರುವ ಘಟನೆ ಬಂಗಾರಪೇಟೆ ತಾಲೂಕು ಕಾಮಸಮುದ್ರದ ಬೋಡಗುರ್ಕಿ ಗ್ರಾಮದಲ್ಲಿ ನಡೆದಿದೆ। ಕೀರ್ತಿ ಮೃತ ಯುವತಿ, ಇನ್ನು ತನ್ನ ಪ್ರೇಯಸಿಯ ಸಾವಿನ ಸುದ್ದಿ ಕೇಳಿದ ಪ್ರಿಯಕರನಾದ ಗಂಗಾಧರ್ ಮನನೊಂದು ರೈಲಿಗೆ ತಲೆ ಕೊಟ್ಟು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ। ಕೀರ್ತಿ ಪ್ರಬಲ ಗೊಲ್ಲ ಸಮುದಾಯಕ್ಕೆ ಸೇರಿದ ಯುವತಿ, ಗಂಗಾಧರ್ ಪರಿಶಿಷ್ಟ ಜಾತಿಗೆ ಸೇರಿದ ಹುಡುಗ। ಇಬ್ಬರು ಜಾತಿ ಮೀರಿ ಪ್ರೀತಿಯಲ್ಲಿದ್ದು ಮದುವೆಯಾಗುವ ಪ್ಲಾನ್ ಕೂಡ ಮಾಡಿದ್ದರು। ಕೊಲೆಯಾದ ಯುವತಿ ಕೋಲಾರ ಜಿಲ್ಲೆಯ ಕೆಜಿಎಫ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪದವಿ ಓದುತ್ತಿದ್ದಳು। ಇನ್ನು ಪಿಯುಸಿನಲ್ಲೇ ಅನುತೀರ್ಣನಾಗಿದ್ದ ಮೃತ ಪ್ರಿಯಕರ ಗಾರೆ ಕೆಲಸ ಮಾಡುತ್ತಿದ್ದ। ಇಬ್ಬರ ಮನೆ ಕೂಡ ಒಂದೇ ಕಡೆ ಇದ್ದು ಪ್ರೀತಿಸಿ ಮುಂದೆ ಮದುವೆಯಾಗಲು ನಿರ್ಧಾರ ಮಾಡಿದ್ದರು। ಇದಾದ ಬಳಿಕ ವಿಷಯ ಯುವತಿಯ ತಂದೆಗೆ ತಿಳಿದು ಸೋಮವಾರ ರಾತ್ರಿ ಜಗಳ ವಿಕೋಪಕ್ಕೆ ತಿರುಗಿ ಬೆಳಗಿನ ಜಾವ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ। ಇದಾದ ಬೆನ್ನಲ್ಲೇ ಸುದ್ದಿ ತಿಳಿದ ಕೂಡಲೇ ಹುಡುಗ ಕೂಡ ಮೈಸೂರು ಚೆನ್ನೈ ಎಕ್ಸ್ಪ್ರೆಸ್ ರೈಲಿಗೆ ತಲೆ ಕೊಟ್ಟಿದ್ದಾನೆ। ಈ ಸಂಬಂಧ ಈಗ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ। ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಇತ್ತೀಚಿನ ಮಾಹಿತಿಯ ಪ್ರಕಾರ 2021ರಲ್ಲಿ ಭಾರತದಲ್ಲಿ 164,033 ಜನರು ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ। ಇದರರ್ಥ ಪ್ರತಿದಿನ 450 ಜನರು ಸಾಯುತ್ತಿದ್ದು, ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಸಂಪೂರ್ಣ ಸಂಖ್ಯೆಗಳ ವಿಷಯದಲ್ಲಿ ಇದು 7.2% ಹೆಚ್ಚಳವಾಗಿದೆ. ಆತ್ಮಹತ್ಯೆ ಮಹಾಪಾಪವೆಂದು ಹೇಳುತ್ತಾ, ಮಾನವ ಜನ್ಮ ಬಲು ದೊಡ್ಡದು, ಅದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎಂದು ಹೇಳುತ್ತಾ ಇಂದಿನ ಕ್ರೈಮ್ ಮಿಸ್ಟ್ರಿಯನ್ನು ಮುಗಿಸುತ್ತಿದ್ದೇನೆ. ಹೀಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆತ್ರಿ ಟಿವಿ ಕನ್ನಡ. ಇದು ಜನರಿಗಾಗಿ ಜಾಗೃತಿಯ ಜಾಲ.